ಮೇಡಮ್ ನಮಸ್ತೆ. ಹಾ, ನಮಸ್ತೆ, ಹೇಳಿ. ಮೇಡಮ್ ನಾನೀಗ ವರ್ಕ್ಗೆ ಹೋಗ್ತಿರೋದ್ರಿಂದ ಬೆಳಗ್ಗೆ 9 o'clock ಇಂದ ನಾನು ಈವ್ನಿಂಗ್ 8:30 ವರೆಗೆ ಇರ್ತೇನೆ ವರ್ಕ್ ನಂದು. ಓಕೆ. ರೇಖಿ ಮಾಡ್ತಾ ಇದ್ದೀನಿ, ರೇಖಿ ಒಂದ್ ಮಾಡ್ತಾ ಇದ್ದೀನಿ. ಬಟ್ ರಾಜಕೀಯ ರೇಖಿ ಏಂಜಲ್ ಮಾಡಿದ್ರೆ ನಡೀತಾ ಮೇಡಮ್? ಅದು ಏನ್ ಮಾಡ್ತಾ ಇದ್ದೀರಾ? ರೇಖಿ ಮಾಡ್ತಾ ಇದ್ದೀರಾ? ರೇಖಿ ಡೈಲಿ ಪ್ರಾಕ್ಟೀಸ್ ಇದೆ, ಬಟ್ ಇದು ರಾಜಕೀಯ ರೇಖಿ ಮತ್ತೆ ಏಂಜಲ್ಸ್ ಥೆರಪಿ ಇದು ವೀಕ್ಲಿ ಒನ್ ಟೈಮ್ ಮಾಡಿದ್ರೆ ಆಗತ್ತಾ? ಅದ್ ಟೈಮ್ ಸಾಕಾಗ್ತಿಲ್ಲ ನನಗೆ ಎಲ್ಲದಕ್ಕೂ ಮಾಡೋದಕ್ಕೆ. ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ನಿಮ್ಗೆ 2 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಹಾ ಅದು ಮಾಡ್ತೇನೆ, ಬಟ್ ಎಲ್ಲದನ್ನೂ ನೋಡ್ತಿರ್ತೀನಿ ಡೈಲಿ ನಾನು. ಸೊ ಅಲ್ಲ ಅಲ್ಲ, ನೀವು ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗಿದಿರಲ್ಲ, ಆ ಟೈಮ್ ಅಲ್ಲಿ ಏಂಜಲ್ಸ್ ಹೆಸರನ್ನು ಹೇಳಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ರೆ ನಿಮ್ದು ಏಂಜಲ್ಸ್ ಇನ್ ದೇವಾಸ್ ಥೆರಪಿಯ ಪ್ರಾಕ್ಟೀಸ್ ಮುಗ್ದೋಯ್ತು. ಓಕೆ ಓಕೆ. ಅಂಡ್ ಅದೇ ರೀತಿ ರಾಜಕೀಯ ರೇಖಿ ನಿಮ್ಗೆ ಹಾರ್ಡ್ಲಿ ತಗೊಳೋದು 5 ನಿಮಿಷ. ನಿಮ್ಗೆ ಏನೇ ಟೈಮ್ ಇಲ್ಲ ಅಂತ ಅಂದ್ರು 5 ನಿಮಿಷ ನೀವು ಪ್ರಾಕ್ಟೀಸ್ ಮಾಡಿದ್ರು ಸಾಕು. ಅಂದ್ರೆ ಅದು 2 ಶೀಟ್ ಫಸ್ಟ್ ಇರೋದ್ರ 5 5 ಮಿನಿಟ್ಸ್ ಮಾಡಿದ್ರೆ ಸಾಕಂತ ಹೇಳ್ತೀರಾ? ಹೌದು, ಅಷ್ಟಾದ್ರೂ ಮಾಡಿ. ಏನು ಮಾಡ್ತಾನೆ ಇಲ್ಲ, ಮಾಡಕ್ ಆಗ್ತಾನೆ ಇಲ್ಲ ಅನ್ನೋದಕ್ಕಿಂತ ಸ್ವಲ್ಪನೇ ಟೈಮ್ ಕೊಟ್ರು ಸಾಕು. ಇಲ್ಲ ಇಲ್ಲ ಮಾಡ್ತಾ ಇದ್ದೇನೆ, ಬಟ್ ಅಂದ್ರೆ ಅದು ನಾನು ಗೊತ್ತಾ, ಈಗ ಮಾಡಿದ್ರೆ ಅದು ಅರ್ಧ ನಿಂತು ಬಿಡುತ್ತೆ, ಮತ್ತೆ ಅರ್ಧ ಸಂಜೆ ಬಂದು ಕಂಟಿನ್ಯೂ ನಾವು ಮಾಡ್ತಾ ಇದ್ದೀನಿ. ನಡೀತಲ್ವಾ ತರ ಅದನ್ನು? ರೇಖಿ ನಡೆಯುತ್ತೆ, ರೇಖಿ ಆತರ ಮಾಡಿ. ಯಾಕಂದ್ರೆ ಬೆಳಗ್ಗೆ ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ ನನಗೆ ಅಲ್ಲಿಗೆ. ಅದು ನೋ ಪ್ರಾಬ್ಲಮ್, ರೇಖಿ ನೀವ್ ಯಾವಾಗ ಬೇಕಾದ್ರೂ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ರೇಖಿದು ರಾಜಕೀಯ ರೇಖಿನ ಆ ರೀತಿ ಮಾಡಿ, 2 ನಿಮಿಷ ಇಲ್ಲಾಂದ್ರೆ 5 ನಿಮಿಷ ಅಷ್ಟ್ ಮಾತ್ರ ಮಾಡಿ. ಓಕೆ ಮೇಡಮ್. ಇದು ಮೇಡಮ್ ಅದು ಈಗ ನಾನು ಟೆಲಿಕಲರ್ ಮಾಡ್ತೀನಲ್ಲ, ಈಗ ಅದಕ್ಕೆ ಡೈಲಿ ತಿಂಗಳಂದು 1 CR ನಾನು ಟಾರ್ಗೆಟ್ ರೀಚ್ ಆಗ್ಬೇಕು ನಮ್ದು ಪ್ರತಿ ಮಂತ್ಲಿ, ಅದಕ್ಕೆ ನಾನು ಯಾವ ರೀತಿ ಸ್ವಲ್ಪ ಜಾಸ್ತಿ ಎಫರ್ಟ್ ಮಾಡ್ಬೇಕು ಅಂದ್ರೆ ಅರ್ಥ ಆಗ್ಲಿಲ್ಲ. ಈಗ ಪ್ರತಿ ತಿಂಗಳ ನಾವು 1 ಕೋಟಿ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು, ನಮ್ದು ಟಾರ್ಗೆಟ್ ಇದ್ದೇ ಇರುತ್ತೆ. ಓಕೆ, ಅದನ್ನ ನಾವು ರೀಚ್ ಆಗ್ಬೇಕು. ಈಗ ನೋಡಿ ಈ ಮಂತ್ ಬರೀ ನಂದು 20 ಲ್ಯಾಕ್ಸ್ ಆಗಿದೆ, ಇನ್ನ 8 ಲ್ಯಾಕ್ಸ್ ಉಳಿದಿದೆ, ಮಾಡ್ಲೇಬೇಕು ಈ ವೀಕ್ ಅಲ್ಲಿ ಅಷ್ಟು. ಅದಕ್ಕೆ ಯಾವ ರೀತಿ ಮಾಡೋದಂತನಾ? ಹಾ ಮೇಡಮ್, ಅದಕ್ಕೆ ಅದನ್ನ ಪ್ರತಿ ತಿಂಗಳೂ 1 CR ಆಗ್ಬೇಕಂದ್ರೆ ನಾವು ಯಾವ್ದು ಚಕ್ರದಿಂದ ಜಾಸ್ತಿ ಇದ್ ಮಾಡ್ಕೋಬೇಕಂತ. ಈಗ ಅಲ್ಲಿ ಒಂದು ಟೀಮ್ ಅಂತ ಆದ್ಮೇಲೆ ಸ್ವಲ್ಪ ಇದೇ ಇರುತ್ತೆ, ಏರುಪೇರು ಆಗ್ತಾ ಇರತ್ತೆ, ನಿಮ್ದು ಜಾಸ್ತಿ ಆಗಿಲ್ಲ ನಮ್ದು ಜಾಸ್ತಿ. ಪ್ರತಿ ವೀಕ್ಲಿ ಮೀಟಿಂಗ್ ಇರುತ್ತೆ, ಪ್ರತಿ ಮಂತ್ಲಿ ಮೀಟಿಂಗ್ ಇರುತ್ತೆ, ಮೀಟಿಂಗ್ ಅಲ್ಲಿ ಕೇಳ್ತಾರೆ, ಹಂಗಾಗಿ ಅದು ಫುಲ್ ಫೋಕಸ್ ಮಾಡ್ಲೇಬೇಕು. ಡೈಲಿ ನೀವು ಡಿಸಿಜನ್ ಸೀಲಿಂಗ್ ಅನ್ನ ಮಾಡ್ಕೊಂತ ಹೋಗಿ. ಡಿಸಿಜನ್ ಸೀಲಿಂಗ್ ಅನ್ನ ಮಾಡ್ಕೊಬೇಕಾದ್ರೆ ಮುಂದಿನ ತಿಂಗಳಿಗೆ ಈ ತಿಂಗಳಿಂದಾನೆ ನೀವು ಸ್ಟಾರ್ಟ್ ಮಾಡ್ಬೇಕು ಹೀಲಿಂಗ್ ಅನ್ನ. ಮೀನ್ಸ್ ನೆಕ್ಸ್ಟ್ ತಿಂಗಳು ಟಾರ್ಗೆಟ್ ನಾನು ಕಂಪ್ಲೀಟ್ ಮಾಡಿದೀನಿ ಅಂತ ಈ ತಿಂಗಳಲ್ಲೇ ನೀವು ಶುರು ಮಾಡಿ ಹೀಲಿಂಗ್ ಮಾಡೋದಕ್ಕೆ. ಹಾಗೆ ನೆಕ್ಸ್ಟ್ ತಿಂಗಳಲ್ಲಿ ಆ ತಿಂಗಳಿಗಲ್ಲ ಅದ್ರೂ ನೆಕ್ಸ್ಟ್ ತಿಂಗಳಿಗೆ ನನ್ಗೆ ಚೆನ್ನಾಗಾಗಿದೆ ಈ ರೀತಿನಲ್ಲಿ ಮಾಡ್ತಾ ಬನ್ನಿ. ಅಂದ್ರೆ ಮುಂದಿನ ತಿಂಗಳಿಂದ ಆಲ್ರೆಡಿ ಆಗಿದೆ ಅಂತ ಹೀಲಿಂಗ್ ಮಾಡ್ಬೇಕು ಈ ತಿಂಗಳಲ್ಲೇನೆ. ಹೌದು, ಈ ತಿಂಗಳಲ್ಲೇ ಆ ತಿಂಗಳದ್ದು ಟಾರ್ಗೆಟ್ ನಾನು ರೀಚ್ ಮಾಡಿದ್ದೀನಿ ಆತರ ಮಾಡ್ತೇನೆ. ಅದೇ ರೇಖಿ ಲೆವೆಲ್ 2 ಒಳಗೆ ಡಿಸ್ಟೆನ್ಸ್ ಸೀಲಿಂಗ್ ಇಲ್ಲ, ಅದೇನ ಮೇಡಮ್? ಅದಾದ್ರೂ ತಗೋಬಹುದು, ನಿಮ್ದು ರಾಜಕೀಯ ರೇಖಿ ಆಗಿದೆ ಅಲ್ಲ, ಸೊ ರಾಜಕೀಯ ರೇಖಿನು ಇನ್ವಾಲ್ವ್ ಮಾಡಬಹುದು. ಮೀನ್ಸ್ ಒಂದು ಪಿರಮಿಡ್ ಅನ್ನ ರೇಖಿನಲ್ಲಿ ಇಮ್ಯಾಜಿನ್ ಮಾಡ್ತೀರಾ, ರಾಜಕೀಯದಲ್ಲಿ 3 ಪಿರಮಿಡ್ಸ್, ಟ್ರಿಪಲ್ ಪಿರಮಿಡ್ಸ್. ಸೊ ಇವಾಗ ನೀವು ಇಮ್ಯಾಜಿನ್ ಮಾಡ್ಬೇಕಾದ್ರೆ ರೇಖಿಗೆ ಥ್ಯಾಂಕ್ಸ್ ಅನ್ನ ಫಸ್ಟ್ ಹೇಳಿ ಅದ್ರಲ್ಲಿ ಟ್ರಿಪಲ್ ಪಿರಮಿಡ್ಸ್ ಅನ್ನ ನೀವು ಇಮ್ಯಾಜಿನ್ ಮಾಡಿ ಅದ್ರಲ್ಲಿ ರೇಖಿ ಸಿಂಬಲ್ಸ್ ಅನ್ನ ಹಾಕ್ತೀರಾ. ಸೊ ದಟ್ ಇಲ್ಲಿ ರಾಜಕೀಯ ರೇಖಿ ಎರಡನ್ನು ಮಿಕ್ಸ್ ಮಾಡ್ತಾ ಇದ್ದೀರಾ. ಅದ್ರಲ್ಲಿ ಸಿಂಬಲ್ಸ್ ವಿತ್ ಮಂತ್ರಾಸ್ ಅನ್ನ ಹಾಕ್ತೀರಾ. ಅದಾದ ನಂತರ ನಿಮ್ಗೆ ವೈಟ್ ಲೈಟ್ ಹಾಗೆ ನೇರಳೆ ಬೆಳಕು ಎರಡು ಹರಿತಾ ಇದೆ ಅಂತ ಇಮ್ಯಾಜಿನ್ ಮಾಡ್ತೀರಾ. ಹಾಗೆ ಮಣಿಪುರ ಚಕ್ರದಲ್ಲಿ ಟ್ರಿಪಲ್ ಕಿಂಗ್ಸ್ ಚೇಂಬರ್ ಇದೆ, ಮೂಲಾಧಾರ ಚಕ್ರದಲ್ಲಿ ಟ್ರಿಪಲ್ ಕಿಂಗ್ಸ್ ಚೇಂಬರ್ ಇದೆ, ಈ ರೀತಿನಲ್ಲೂ ಕೂಡ ಇಮ್ಯಾಜಿನ್ ಮಾಡ್ತೀರಾ. ಎರಡು ಎನರ್ಜಿ ಮೀನ್ಸ್ ರೇಖಿಯ ಶಕ್ತಿ, ರಾಜಕೀಯ ರೇಖಿಯ ಶಕ್ತಿ ಎರಡೂ ಸೇರಿ ನಿಮ್ಗೆ ಬರ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ತೀರಾ. ಅದಾದ ನಂತರ ಎಂಡ್ ಮಾಡ್ಬೇಕಾದ್ರೆ ಲಾಸ್ಟ್ ಅಲ್ಲಿ ರೇಖಿಗೆ, ರಾಜಕೀಯ ರೇಖಿಗೆ ಎರಡಕ್ಕೂ ಸೇರಿ ಥ್ಯಾಂಕ್ಸ್ ಅನ್ನ ಹೇಳಿ ಎಂಡ್ ಮಾಡ್ತೀರಾ. ಓಕೆ ಮೇಡಮ್. ಹಲೋ, ಇಷ್ಟಿಲ್ಲ ನಾನು ಕ್ರಿಸ್ಟಲ್ಸ್ ತಗೊಂಡಿದ್ದಲ್ಲ ಮೇಡಮ್, ಅದು ಬ್ಲಾಕ್ ಟರ್ಮರಿಕ್ ಅದ್ರಲ್ಲಿನೇ ತಗೊಂಡು ಕ್ಲೆನ್ಸ್ ಮಾಡ್ತಾ ಇದೆ. ಇವತ್ ನೀವ್ ಅದು ಹೇಳಿದ್ರ ಅವರಿಗೆ ಅದು ಬ್ಲಾಕ್ ಟರ್ಮರಿಕ್ ಬೇರೆನೆ ಮಾಡಿ ಅಂತ ಹೇಳಿ, ಏನ್ ಪ್ರಾಬ್ಲಮ್ ಇಲ್ವಾ ಇಷ್ಟು ಸಲ ಜೊತೆಗೆ? ಇಷ್ಟು ಸಲ ಮಾಡಿದ್ ಓಕೆ, ಇಷ್ಟು ಸಲ ಮಾಡಿದ್ದು ಚೇಂಜ್ ಮಾಡಕ್ ಆಗಲ್ಲ ಅಲ್ಲ, ಸೊ ಇನ್ನ ಅದೇ ಅದೇ ನೆಕ್ಸ್ಟ್ ಇಂದ ಅದನ್ನ ಮಾಡಿ ಅಷ್ಟೇ.
ಆಮೇಲೆ ಕ್ರಿಸ್ಟಲ್ಸ್ ನಾವು ಬಾಟಲ್ ಅಲ್ಲಿ ಹಾಕೊಂಡು ಇದು ವರ್ಕ್ ಅಲ್ಲಿ ತಗೊಂಡು ಹೋಗ್ಬೋದಾ? ನೀವು ಹೇಳಿದ್ರೆ ಅದೇ ಕ್ಲಿಯರ್ ಕ್ರಿಸ್ಟಲ್ ಇದೆಲ್ಲ ಅದನ್ನ ತಗೊಂಡು ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಯಾವ ಕ್ರಿಸ್ಟಲ್ಸ್ ಶೈನಿಂಗ್ ಇರುತ್ತೆ ನೋಡಿ, ಮಿಂಚ್ತಾ ಇರತ್ತೆ, ಸಿಲ್ವರ್ ಕಲರ್ ಗೋಲ್ಡ್ ಕಲರ್, ಆ ಕ್ರಿಸ್ಟಲ್ಸ್ ಅನ್ನ ನೀರ್ಗೆ ಹಾಕಿ ಕುಡಿಯೋಗಿಲ್ಲ. ಇಲ್ಲ, ನನ್ನ ಹತ್ರ ಇರೋದು ನಿಮ್ಮ ಹತ್ರ ತಗೊಂಡಿದ್ದೀರಾ? ಆ ತರ ಕ್ರಿಸ್ಟಲ್ಸ್ ಗೋಲ್ಡ್ ಕಲರ್ ಅಲ್ಲಿ ಸಿಲ್ವರ್ ಕಲರ್ ಅಲ್ಲಿ ಶೈನಿಂಗ್ ಆಗೋ ಅಂತ ಕ್ರಿಸ್ಟಲ್ಸ್ ಅದನ್ನ ನೀರ್ಗಾಕಿ ಕುಡಿಯೋ ಆಗಿಲ್ಲ.